ನಮಸ್ಕಾರ. ಸುದ್ದಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಡ್ರೆಸ್ ಕೋಡ್ ಎನ್ನುವಂತಹ ಚಲನಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ಪ್ರೇಕ್ಷಕರಿಂದ ಈ ಚಿತ್ರಕ್ಕೆ ಲಭ್ಯ ಆಗ್ತಾ ಇದೆ. ಸುಳ್ಳ ತಾಲೂಕಿಗೆ ವಿಶೇಷ ಏನುವಂತಂದ್ರೆ, ಈ ಚಿತ್ರದ ನಾಯಕಿ ನಟಿಯಾಗಿ ಅಭಿನಯಿಸ್ತಾ ಇರುವಂತಹವರು ಸುಳ್ಳ ತಾಲೂಕಿನವರು. ಸುಳ್ಳದ ಒಳಲಂಬೆಯ ಮೂಟ್ನೂರು ಎಂಬಲ್ಲಿಂದ ಬಂದು ಇದೀಗ ಗಾಂಧಿನಗರದಲ್ಲಿ ಹೆಸರು ಮಾಡ್ತಾ ಇರುವಂತಹ ಪ್ರತಿಭಾವಂತ ಚಿತ್ರನಟಿ ಹೇಮಾ ಮೂಟ್ನೂರು ಅವರು ಇವತ್ತು ನಮ್ಮ ಸುದ್ದಿ ಚಾನೆಲ್ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಈ ಚಿತ್ರದ ವಿಶೇಷತೆಗಳನ್ನ, ಅವರ ಅನುಭವಗಳನ್ನ ಮತ್ತು ಅವರ ಬಾಲ್ಯದ ಒಂದು ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಆಗಮಿಸಿದ್ದಾರೆ. ಹೇಮಾ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ವಶ ಸುಳ್ಳ ತಾಲೂಕಿನ ಮೂಟ್ನೂರು ಎನ್ನುವಂತ ಒಂದು ಹಳ್ಳಿಯಿಂದ ಬಂದು ಇದೀಗ ಬೆಂಗಳೂರಿನ ಗಾಂಧಿನಗರದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಹೆಸರು ಮಾಡ್ತಾ ಇದ್ದೀರಿ, ಏನ್ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಫಸ್ಟ್ ಅಂದ್ರೆ ಹಳ್ಳಿಲಿ ಇರ್ಬೇಕಂದ್ರೆ ನಿಮಗ್ ಗೊತ್ತು ಎಷ್ಟೊಂದು ಕಷ್ಟ ಇರುತ್ತೆ ಎಲ್ಲದಕ್ಕೂ. ನಾವಂದ್ರೆ ನಮ್ಮ ಮನೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ತುಂಬಾ ಬಡವರು. ಆಮೇಲೆ ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರಲ್ಲಿ ತುಂಬಾ ಕಷ್ಟ ಆಯ್ತು ಇರೋದಕ್ಕೆ. ಮತ್ತೆ ನಮ್ಮ ಅಕ್ಕ ಅಲ್ಲೇ ಇದ್ಲು, ಅವಳ ಮನೇಲಿ ಇದ್ಕೊಂಡು ಸೀರಿಯಲ್ಗಳೆಲ್ಲ ಮಾಡಿಕೊಂಡು ಇವಾಗ ಡ್ರೆಸ್ ಕೋಡ್ ಅಂತ ಒಂದ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದೀನಿ. ಖುಷಿ ಆಗ್ತಾ ಇದೆ. ಬಾಲ್ಯದ ಬದುಕಿನ ಬಗ್ಗೆ ಆಮೇಲೆ ಕೇಳ್ತೇನೆ. ಈ ಒಂದು ಚಲನಚಿತ್ರಕ್ಕೆ ಹೇಗೆ ರೆಸ್ಪಾನ್ಸ್ ಸಿಕ್ಕಿದೆ? ಎಲ್ಲ ಕಡೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಮೂವಿ. ಎಲ್ಲ ನೋಡಿರೋರು ನನ್ನ ಫ್ರೆಂಡ್ಸ್ ಆಗ್ಲಿ ಅಥವಾ ಫ್ರೆಂಡ್ಸ್ಗೆ ಅವ್ರ ಫ್ರೆಂಡ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಅಂತ ಹೇಳ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಆಮೇಲೆ ಬೇರೆ ಹುಬ್ಳಿ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಮೂವಿ. ಈ ಒಂದು ಚಿತ್ರದ ನಿರ್ಮಾಣ ತಂಡದ ಬಗ್ಗೆ ಹೇಳ್ತೀರಾ? ಡೈರೆಕ್ಟರ್ ಇರ್ಬೋದು. ಡೈರೆಕ್ಟರ್ ಬಂದು ಶಿವಕುಮಾರ್ ಕಡೂರ್ ಅಂತ. ಅವ್ರು ನನಗೆ ಫಸ್ಟ್ ಟೈಮ್ ಕಾಲ್ ಮಾಡಿಬಿಟ್ಟು ಗಾಂಧಿನಗರಕ್ಕೆ ಬನ್ನಿ, ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿದ್ರು. ಗಾಂಧಿನಗರದಲ್ಲಿ ಒಂದು ಕಾಮತ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ನನಗೆ ಮೀಟ್ ಮಾಡಿದ್ರು. ಅವರು ಮೀಟ್ ಮಾಡಿಬಿಟ್ಟು ಸ್ಟೋರಿ ಎಲ್ಲ ಹೇಳಿದ್ರು, ಈ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಹೇಳ್ತೀನಿ ಮೇಡಮ್ ನಿಮಗೆ ಅಂತ ಹೇಳಿದ್ರು. ಮತ್ತೆ ಟೂ ಡೇಸ್ ಬಿಟ್ಟು ಕಾಲ್ ಮಾಡಿ ಹೇಳಿದ್ರು, ನೀವು ಸೆಲೆಕ್ಟ್ ಆಗಿದ್ರಾ, ನೀವೇ ಈ ಮೂವಿಗೆ ಹೀರೋಯಿನ್ ಅಂತ. ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಶೂಟಿಂಗ್ ಹೋಗಕ್ ಮುಂಚೆ ನಮಗೆ ಅವರು ರಿಹರ್ಸಲ್ ಎಲ್ಲ ಕೊಟ್ರು ಯಾವ ಥರ ಮಾಡಬೇಕು ಅಂತ. ಕಥೆನೂ ತುಂಬ ಚೆನ್ನಾಗಿದೆ, ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ತುಂಬ ಚೆನ್ನಾಗಿ ನನಗೆ ಆಕ್ಟಿಂಗು ಮಾಡಿಸಿದ್ದಾರೆ. ಎಲ್ಲೆಲ್ಲಿ ಶೂಟಿಂಗ್ ಆಯ್ತು? ಫಸ್ಟ್ ಬ್ಯಾಂಗ್ಳೂರು, ಆಮೇಲೆ ಶನಿವಾರ ಸಂತೆ, ಕುಕ್ಕೆ ಸುಬ್ರಹ್ಮಣ್ಯ, ಹಂಗೆ ಒಳಲಂಬೆಲೂ ಆಗಿದೆ ಶೂಟಿಂಗು. ಅದು ಖುಷಿ ಆಗ್ತಾ ಇದೆ ನನಗೆ, ಯಾಕಂದ್ರೆ ಒಳಲಂಬೆಯಲ್ಲಿ ಒಂದು ಉರುಂಬಿ ಅಂತ ಒಂದು ಪ್ಲೇಸ್ ಇದೆ, ಜಲಪಾತ ಇದೆ, ಅಲ್ಲೂ ಕೂಡ ಶೂಟಿಂಗ್ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಆ ಸೀನ್ ಎಲ್ಲ, ತುಂಬಾ ಇಷ್ಟ ಆಯ್ತು ನನಗೆ. ಏನು ಅನುಭವಗಳು, ನೀವೊಂದು ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಈ ಒಂದು ಪ್ರಥಮ ಅನುಭವನ, ಏನು ಅನುಭವಗಳನ್ನ ಪಡ್ಕೊಂಡ್ವಿ ಶೂಟಿಂಗ್ ಟೈಮಲ್ಲಿ? ಶೂಟಿಂಗ್ ಅಲ್ಲಿ ಅಂತಂದ್ರೆ ನನ್ಗೆ ಅನುಭವ ಅಂತ ಏನು ಆಗಿಲ್ಲ. ಕಾಡಲ್ಲಿ ಶೂಟಿಂಗ್ ಇದ್ದಿದ್ದು ಫುಲ್ಲು, ಅಂದ್ರೆ ಒಂದು 75% ಕಾಡಲ್ಲೇ ಇತ್ತು. ಕಾಡಲ್ಲಿ ಶೂಟಿಂಗ್ ಆಗ್ಬೇಕಂದ್ರೆ ಮಾಮೂಲಿ ಜಿಗಣೆ, ಆಮೇಲೆ ಇನ್ನೊಂದು ಹುಳಗಳು ಅದೆಲ್ಲ ಕಚ್ಚಿಸ್ಕೊಂಡು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಇನ್ನ ಒಂದು ಫೈಟ್ ಸೀನ್ ಇತ್ತು ಎರಡು. ಫೈಟ್ ಸೀನ್ ಅಲ್ಲಿ ನಮ್ಗೆ ಫೈಟೇ ಬರಲ್ಲ, ಆದ್ರೂ ನಮ್ ಫೈಟ್ ಮಾಸ್ಟರ್ ಡಿಫ್ರೆಂಟ್ ಆಗಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನನ್ಕಂದು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಫೈಟ್ ಮಾಸ್ಟರ್ಗೆ. ಏನು ಬರದೆ ಇರೋ ನನಗೆ ಅವರು ಹೇಳ್ಕೊಟ್ಟು ನನಗೆ ನನ್ನ ಕೈನ ಮಾಡಿಸಿದಾರಲ್ಲ, ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನು ಕಾನ್ಸೆಪ್ಟ್ ಒಂದು ಫಿಲ್ಮ್, ಯಾಕಂದ್ರೆ ಪೂರ್ತಿ ಹೇಳುವಾಗಿಲ್ಲ, ಯಾಕಂದ್ರೆ ಇನ್ನೂ ಕೂಡ ರಿಲೀಸ್ ಆಗ್ತಾ ಇದೆ. ಕಾನ್ಸೆಪ್ಟ್ ಬಂದು ಈಗಿನ ಸೊಸೈಟಿಲಿ ಒಂದು ಹುಡುಗಿ ಯಾವ ತರ ಡ್ರೆಸ್ ಹಾಕೊಂಡು ಹೋದ್ರೆ ಈ ತರ ಮೆಂಟಾಲಿಟಿಗಳು, ಅಂದ್ರೆ ಯಾವ ತರ ಜನಗಳು ನೋಡ್ತಾರೆ ಅವ್ರನ್ನ, ಅಂದ್ರೆ ಸೈಕೋಗಳಾಗಿರ್ಬೋದು ಅಥವಾ ಯಾರಾದ್ರೂ ಯಾವ ತರ ನೋಡ್ತಾರೆ ಅನ್ನೋದೇ ಕಾನ್ಸೆಪ್ಟ್. ಈ ಒಂದು ಹಂತಕ್ಕೆ ಬರುವ ಮುಂಚೆ ನೀವು ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಿ ಅಥವಾ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ರಿ? ನನಗೆ ಫಸ್ಟ್ ಅಂದ್ರೆ ಶಿವಧ್ವಜ್ ಸರ್ ಇಲ್ಲೇ ಸುಳ್ಳ್ಯದ ಓದಿದ್ರು, ಅವ್ರು ನನ್ಗೆ ಮೀಟ್ ಮಾಡಿದ್ರು. ಅಂದ್ರೆ ಒಂಥರ ನನ್ಗೆ ಫ್ಯಾಮಿಲಿ ಫ್ರೆಂಡ್ ತರ ಮೀಟ್ ಮಾಡ್ಬಿಟ್ಟು, ಹೇಮಾ ನಾನು ಈ ತರ ಒಂದು ಕೆಳದಿ ಚೆನ್ನಮ್ಮ ಅಂತ ಸೀರಿಯಲ್ ಮಾಡ್ತಾ ಇದೀನಿ, ನೋಡು ನಾಗಾಭರಣ ಸರ್ ಅವರು ಡೈರೆಕ್ಷನ್ ಮಾಡ್ತಾರೆ, ನೀನ್ ಹೋಗ್ಬಿಟ್ಟು ಮಾತಾಡು ಅಂತ ಹೇಳ್ಬಿಟ್ಟು ಅವ್ರು ನನ್ಗೆ ಒಂದು ಕೆಳದಿ ಚೆನ್ನಮ್ಮ ಸೀರಿಯಲ್ ಅಲ್ಲಿ ನನ್ಗೆ ಫಸ್ಟ್ ಒಂದು ಅವಕಾಶ ಕೊಟ್ರು. ಹಾಗೆ ಆಮೇಲೆ ಗಾಳಿಪಟ ಸೀರಿಯಲ್ಲು, ಅದಾದ್ಮೇಲೆ ಒಂದು ಮದಿಮೆ ಅಂತ ಒಂದು ತುಳು ಮೂವಿ ಮಾಡಿದೆ, ಅದಕ್ಕೂ ಅಷ್ಟೇ ಮಂಗಳೂರವರೇನೆ ವಿಜಯ್ ಕುಮಾರ್ ಕೋಡೆಲ್ ಬಾಯಿ ಅಂತ ಅವರು ಡೈರೆಕ್ಷನ್ ಮಾಡಿದ್ರು. ಅದಾದ್ಮೇಲೆ ಅಂಜದ ಗಂಡು ಮತ್ತೆ ವೀರ ಅಂತ ಒಂದೆರಡು ಮೂವೀಸ್ ಎಲ್ಲ ಸೈಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ, ಡ್ರೆಸ್ ಕೋಡ್ ಅಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ. ಈ ಒಂದು ಹಳ್ಳಿ ಪ್ರದೇಶದಿಂದ
ಈ ನಗರ ಪ್ರದೇಶಕ್ಕೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಒಬ್ಬರು ಎದುರಿಸಬೇಕಾದ ಸವಾಲು ಇರುವಂತ ಇಲ್ಲ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಯಾಕಂದ್ರೆ ನನಗೆ ನಮ್ಮ ಅಕ್ಕ ಭಾವ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ರು, ಅದರಿಂದ ನನಗೆ ಬ್ಯಾಂಗ್ಳೂರಲ್ಲಿ ಹೋಗ್ಬಿಟ್ಟು ಏನು ಕಷ್ಟ ಕೂಡ ಆಗಿರ್ಲಿಲ್ಲ. ಯಾಕಂದ್ರೆ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ, ಅದರಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದು ಗೊತ್ತಿರುವಾಗಿ ಒಂದು ಭಾಷಾ ಸಮಸ್ಯೆ, ಬಹುಶಃ ಕರಾವಳಿ ಭಾಗದ ಭಾಷೆಗೂ ಬಹುಶಃ ಬ್ಯಾಂಗ್ಳೂರಿನ ಭಾಷೆ ಬಹಳ ಬದಲಾವಣೆ ಇದೆ, ಹಾಗಾಗಿ ಇಲ್ಲಿ ಹೆಚ್ಚಿನ ಜನರಿಗೆ ಅವಕಾಶ ನಿರಾಕರಣೆ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಇದೆ. ಇದು ನಿಜವಾಗಿ ಅದು ಖಂಡಿತ ಹೌದು. ಯಾಕಂದ್ರೆ ನಾನು ಯಾರೇ ನನಗೆ ಮೀಟ್ ಮಾಡಿ ಯಾರಾದ್ರೂ ಮಾತಾಡಿಸಿದ್ರೆ ಅಥವಾ ಬೇರೆ ಪ್ರಾಜೆಕ್ಟ್ ಅಲ್ಲಿ ಅಷ್ಟೇನೆ, ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಯಾರು ಕೇಳಿದ್ರು ನೀವು ಮಂಗಳೂರವರೇ ಅಲ್ವಾ, ನಿಮ್ ಭಾಷೆಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ ಅವರು. ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಭಾಷೆ ಆಧಾರದಲ್ಲಿ ಗುರುತಿಸ್ತಾ ಇದ್ರು. ಹೌದು, ಹೇಳಿ ನಿಮ್ಮ ಬಾಲ್ಯದ ಬಗ್ಗೆ. ಬಾಲ್ಯದ ಬಗ್ಗೆ ತಂದೆ ತಾಯಿ ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ಗೆ ಚಿಕ್ಕ ಹುಟ್ಟಿದಾಗಿಂದಲೇ ಏನು ಗೊತ್ತಿಲ್ಲ. ನನ್ಗೆ ಒಂದು 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮಅಪ್ಪ ತೀರ್ಕೊಂಡ್ರು. ಅದಾದ್ಮೇಲೆ ನಮ್ಮ ಅಕ್ಕಂದ್ರೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ರು, ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು, ನಾನು ಹೋಗಿ ಬರ್ತಾ ಇದ್ದೆ ಬೆಂಗಳೂರಿಗೆ. ಇನ್ನೊಂದಂದ್ರೆ ನನ್ಗೆ ಹೇಳ್ಬೇಕಂತಂದ್ರೆ ಮುಖ್ಯ ವಿಷಯ ಅಂದ್ರೆ ತುಂಬಾ ನಾವು ಬಡವರು. 6ನೇ ಕ್ಲಾಸಲ್ಲಿ ನಾನಿದ್ದೆ, ಟ್ರಿಪ್ಗೆ ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಬರೀ 50 ರೂಪಾಯಿ ಕೊಡ್ಬೇಕಾಗಿತ್ತು ಟ್ರಿಪ್ಗೆ. ಎಲ್ಲರೂ ಹೋಗ್ತಾ ಇದಾರೆ, ನನ್ಗೆ ನಮ್ಮ ಮನೇಲಿ ಕಳ್ಸಕ್ಕೆ ನಮ್ಮ ಅಮ್ಮನ ಹತ್ರ ದುಡ್ಡಿಲ್ಲ ಕೊಡಕ್ಕೆ. ಆದ್ರೂ ಪಕ್ಕದ ಮನೆಗೆಲ್ಲ ಹೋಗ್ಬಿಟ್ಟು 50 ರೂಪಾಯಿ ಇಸ್ಕೊಂಡು ನನ್ನ ಕಳ್ಸಿದ್ದಾರೆ ಅವರು. ನಾನು ನಿಜವಾಗ್ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಹುಶಃ ಗೊತ್ತಾಗುತ್ತೆ ಇವತ್ತಿನ ನಿಮ್ಮ ಎಲ್ಲ ಒಂದು ಸಾಧನೆ ಏನಿದೆ ಅದರ ಹಿಂದೆ ಅಮ್ಮನ ಆಶೀರ್ವಾದ ಇದೆ. ಖಂಡಿತ. ಯಾರು ಸಹಕಾರ ಮಾಡಿ ಸಹಕಾರ? ನನ್ಗೆ ಫಸ್ಟ್ ನನ್ನ ನಮ್ಮ ಅಮ್ಮಂಗೆ ಹೇಳೋದು ಏನಿದ್ರು. ಅದು ಬಿಟ್ರೆ ಇನ್ನೊಂದು ಥ್ಯಾಂಕ್ಸ್ ಅಂತಂದ್ರೆ ಶಿವದಾಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಬಂದು ನಾವು ಡ್ರೆಸ್ ಕೋಡ್ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಬಡಲಂಬೆಯಲ್ಲಿ ಬಂದು ಶೂಟಿಂಗ್ ಮಾಡ್ಬೇಕಾದ್ರೂ AK ಹಿಮಾಕರ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರನಟಿ ಆಗ್ಬೇಕು ಅಂತ ನಿಮ್ಮ ಬಾಲ್ಯದ ಕನಸೇನಾದ್ರೆ? ಇಲ್ಲ, ನಂದೇನು ಕನಸಿರ್ಲಿಲ್ಲ. ನಾನು ಬ್ಯಾಂಗ್ಳೂರ್ಗೆ ಹೋಗಿ ನಮ್ಮ ಅಕ್ಕನ ಮನೇಲಿ ಹೋಗಿರ್ಬೇಕಾದ್ರೆ ನಮ್ಮ ಅಕ್ಕ ಅವಳು ನೀನೇನು ಮಾಡಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಇಷ್ಟ, ಏನಾದ್ರೂ ಮಾಡ್ಬೇಕು ಅಂತ ಅವಳೇ ನನಗೆ ಸಪೋರ್ಟ್ ಮಾಡ್ಬಿಟ್ಟು ಅವಳಿಂದಾನೇ ನಾನು ಈ ಇದಕ್ಕೆ ಇಂಡಸ್ಟ್ರಿಗೆ ಬಂದಿದ್ದು. ತುಳು ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರಿ, ತುಳು ಸಿನಿಮಾದ ಅನುಭವ ಏನು? ಬೇರೆ ವಿಭಿನ್ನ ಅನುಭವಗಳಿದೆಯಾ? ಇಲ್ಲ, ತುಳು ಸಿನಿಮಾಗೆ ನನ್ಗೆ MK ಮಠ ಸರ್ ಅಂತ ಒಬ್ರಿದ್ದಾರೆ, ಅವರು ಕೆಳದಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ಹಿಮಾ ಈ ತರ ಒಂದು ತುಳು ಸಿನಿಮಾ ಇದೆ, ನಾನು ನಿಮ್ಗೆ ಹೇಳಿದ್ದೀನಿ ವಿಜಯ್ ಕುಮಾರ್ ಸರ್ ಹತ್ರ, ಅವರು ಆಯ್ತು ಮಾಡ್ಸೋಣ ಅಂತ ಹೇಳಿದ್ರು ಅಂತ ಅಂದ್ರು ಅವರು. ಅವಾಗ ಅವರೇ ಕರೆದು ನನಗೆ ತುಳು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ರು. ಅದು ತುಳು ಸಿನಿಮಾದಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಪ್ರೊಡ್ಯೂಸರ್ ಇಂದ ಡೈರೆಕ್ಟ್ರು ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಬಹುಶಃ ನಿಮ್ಮ ಹೀರೋ ಪೃಥ್ವಿಯವರಿಗೂ ಕೂಡ ಇದು ಹೊಸ ಅನುಭವ ಅಲ್ವಾ, ಹೊಸ ನಾಯಕರು ಅವರು? ಇದು ಡ್ರೆಸ್ ಕೋಡ್ಗೆ ಅವರು ಹೊಸೊಬ್ರು. ಡೈರೆಕ್ಟರ್? ಡೈರೆಕ್ಟರ್ ಹೊಸೊಬ್ರೇನೆ. ಎಲ್ಲ ನಮ್ದಂದ್ರೆ ಹೊಸ ಒಂದು ಟೀಮ್, ಎಲ್ಲ ಹೊಸೊಬ್ರು ಆಕ್ಟ್ ಮಾಡಿರೋದು. ನಾವು ಸೀನಿಯರ್ ಯಾರನ್ನು ಹಾಕೊಂಡಿಲ್ಲ, ಆರ್ಟಿಸ್ಟ್ ಗಳೆಲ್ಲ ಹೊಸೊಬ್ರೇನೆ. ಹೇಮಾ ಅವರಿಗೆ ಚಿತ್ರರಂಗ ಏನು ಪಾಠ ಕಲಿಸಿದೆ? ಪಾಠ ತುಂಬಾನೇ ಕಲಿಸಿದೆ, ತುಂಬಾ ಕಷ್ಟ ಇದೆ. ಇಲ್ಲಿ ನಾವು ಬೆಳಿಬೇಕಂತಂದ್ರೆ ಏನಾದ್ರೂ ಒಂದನ್ನ ಕಳ್ಕೋಬೇಕು. ಫಸ್ಟ್ ನಮ್ ಕೈಯಲ್ಲಿ ದುಡ್ಡು ಇರ್ಬೇಕು, ದುಡ್ಡಿದ್ರೇನೆ ಜೀವನ, ಇಲ್ಲಾಂದ್ರೆ ಬ್ಯಾಂಗ್ಳೂರಲ್ಲಿ ಏನು ಮಾಡಕ್ಕೂ ಚಾನ್ಸೇ ಇಲ್ಲ. ಪ್ರತಿಭೆ ಇದ್ರು ಸಾಲ, ದುಡ್ಡು ಬೇಕಲ್ಲ. ಹೌದು, ಪ್ರತಿಭೆ ನಮ್ಮಲ್ಲಿ ಏನು ಕಲೆ ಇತ್ತು, ನಮ್ಮಲ್ಲಿ ಏನಿದ್ರು ದುಡ್ಡಂತೂ ಬೇಕೇ ಬೇಕು. ಸುಮ್ ಸುಮ್ನೆ ಹೋಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಅದಂತೂ ಖಂಡಿತ ಇಲ್ಲ. ಏನು ಗುರಿ ಮೊದಲು ಮುಂದೆ ಮುಂದೆ ಏನಾದ್ರೂ ಸದ್ಯಕ್ಕೆ ನೋಡೋಣ, ನೋಡ್ಬೇಕು ಏನಾದ್ರು. ಬೇರೆ ಭಾಷೆಯಲ್ಲಿ ನಟಿಸುವ ಏನಾದ್ರೂ ಒಂದು ಯೋಜನೆ ಇದೆಯಾ? ಇಲ್ಲ. ಆಫರ್ಗಳು ಬಂದಿದೆಯಾ ಏನಾದ್ರು? ಆಫರ್ ಇಲ್ಲ, ಬಂದಿಲ್ಲ. ಬಹುಶಃ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಬಹುಶಃ ಈ ಚಿತ್ರದ ಒಂದು ನಿಮ್ಮ ಸಾಧನೆಯನ್ನ ಜನ ನೋಡ್ತಾ ಇದ್ದಾರೆ, ಬಹುಶಃ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಅಲ್ವಾ? ಖಂಡಿತ, ನಿರೀಕ್ಷೆಯಲ್ಲಿದ್ದೀರಿ? ಹಾ, ನಿರೀಕ್ಷೆ ಇದೆ, ನೋಡೋಣ. ಊರಿಗೆ ಬಂದಿದ್ರಿ ನಿನ್ನೆ. ಹೇಮಾ ಮುಟ್ನವರು ಬೆಂಗಳೂರಿಗೆ ಹೋಗುವಾಗ ಇರುವುದಕ್ಕಿದ್ರು ಒಬ್ಬ ಚಿತ್ರನಟಿಯಾಗಿ ಊರಿಗೆ ಮರಳಿ ಬರುವಾಗ ಇರುವುದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹೇಗೆ ಜನ ಸ್ವೀಕಾರ ಮಾಡಿದ್ರು ನಿಮಗೆ, ಮನೆಯವರು ಇರ್ಬೋದು ಅಥವಾ ಪಕ್ಕದ ಮನೆಯವರು? ಇಲ್ಲ, ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಂಗಂತೂ ಅಕ್ಕಪಕ್ಕದ ಮನೆಯವರಂದ್ರೆ ಒಂದ್ ಮನೆ ಇಷ್ಟ ಅಂದ್ರೆ ಇನ್ನೊಂದ್ ಮನೆ ಅಷ್ಟು ದೂರ ಇದೆ. ಯಾರು ಬಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ನನಗಂತೂ ಯಾರು ಹೇಳಲ್ಲ, ನಮ್ಮ ಅಮ್ಮಗಾಗ್ಲಿ ನಮ್ಮ ಅಕ್ಕಗಾಗ್ಲಿ, ನನ್ ಟಿವಿಲಿ ಸೀರಿಯಲ್ ಅಲ್ಲಿ ಯಾವ್ದಾದ್ರೂ ಬಂದ್ರೆ ನಿಮ್ ಮಗಳು ಬರ್ತಾ ಇದ್ದಾಳೆ ನಾವು ನೋಡಿದ್ವಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾರೆ ಅಷ್ಟೇ. ಥಿಯೇಟರ್ಗಳಿಗೆ ಹೋದಾಗ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು.
ಸುಳ್ಯದ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಮಾಧ್ಯಮದ ಮೂಲಕ? ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿದ್ದೀನಿ ಅಂತೂ ಇಲ್ಲಿ ಮಣ್ಣನ್ನಂತೂ ನಾನು ಮರೆಯಲ್ಲ. ನನ್ನ ಡ್ರೆಸ್ ಕೋಡ್ ಮೂವಿನ ಎಲ್ಲರೂ ನೋಡಬೇಕು. ನಮಗೆ ನಿಮ್ಮೆಲ್ಲ ಸಹಕಾರ ಬೇಕು. ಯಾರಾದರೂ ಅಷ್ಟೇ ಒಂದು ಹೆಣ್ಮಕ್ಳಾಗಿ ಹುಟ್ಟಿ ಅವಳು ಏನೋ ಒಂದು ಸಾಧನೆ ಮಾಡಕ್ಕೆ ಹೊರಟಿರ್ತಾಳೆ, ಅವಳಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಅದನ್ನೇ ನಾನು ಕೇಳ್ಕೊಂತೀನಿ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಸುಳ್ಯ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಹೆಸರನ್ನ ಮಾಡಿರುವಂತಹ ಡ್ರೆಸ್ ಕೋಡ್ ಚಲನಚಿತ್ರದ ನಾಯಕಿ ಹೇಮಾ ಅವರ ಅನಿಸಿಕೆ. ಅವರ ಚಿತ್ರರಂಗದ ಬದುಕಿಗೆ ನಮ್ಮ ಹಾರೈಕೆ ಕೂಡ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಮಾತುಗಳನ್ನು ಆಡಿದ್ದಾರೆ. ಬ್ರೇಕ್ನ ನಂತರ ಈ ಒಂದು ಚಲನಚಿತ್ರದ ಹೀರೋ ಪೃಥ್ವಿಯವರು ಕೂಡ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಹೇಮಾ ಅವರೇ, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದೀರಿ, ಧನ್ಯವಾದಗಳು.